ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನ ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನ ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ರಾಜೋತ್ಸವ ನಮ್ಮ ಒಪ್ಪಿಕೊಂಡಂತ ನಮ್ಮ ಮುಖ್ಯಮಂತ್ರಿ ಚಂದ್ರ ಅವರು ಅದ್ಭುತ ಸಾಧಕರು. ನಮಗಂತೂ ಹೃದಯ ತುಂಬ ಬಂದಿದೆ. ನನ್ನ ಅವಧಿನಲ್ಲಿ ಒಂದು ರಾಜ್ಯೋತ್ಸವವನ್ನು ಮಾಡೋ ಮುಖಾಂತರ ಮಾನ್ಯ ಕಾಯಂ ಮುಖ್ಯಮಂತ್ರಿ ಚಂದ್ರ ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಬಂದಿದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಅವರ ಸಾಧನೆ ಇನ್ನೂ ಅವ್ರಿಗಿನ್ನ ಕೇವಲ 68 ವರ್ಷ, ಇನ್ನೂ ಸಾಧನೆ ನಮ್ಮಂಥ ಯುವಕರಿಗೆ ಯುವತಿಯರಿಗೆ ದಾರಿದೀಪ ಆಗಲಿ. ನಾನಿವತ್ತು ಮಕ್ಕಳನ್ನ ಬಡ ಮಕ್ಕಳನ್ನ ಕರ್ಕೊಬಂದು ವೇದಿಕೆಯಲ್ಲಿ ನೃತ್ಯ ಮಾಡಿಸ್ತೆ. ಅವ್ರ 5 ಜನದಲ್ಲಿ ಒಬ್ರು ಏನಾದರೂ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಕಲೆ ಆಗಲಿ, ಏನಾದರೂ ಆಗಲಿ, ಆ ಮಕ್ಕಳು ಸಾಯೋವರೆಗೂ ನೆನೆಸ್ಕೊಂತಾರೆ. ಅಂಥವ್ರಿಗೆ ನಾವು ಅವಕಾಶ ಕೊಡಬೇಕು ವೇದಿಕೆ ಮೇಲೆ. ಹಾಗಾಗಿ ಒಪ್ಪಿ ಬಂದಿದ್ದಾರೆ. ಅವ್ರಿಗೆ ಎಷ್ಟು ಮಾತಾಡಿದ್ರು ಸಲ್ಲ, ಅವ್ರೊಬ್ರು ಇನ್ನೂ 1/2 ಗಂಟೆ ಮಾತಾಡೋಣ ಅನಿಸುತ್ತೆ. ಅಷ್ಟು ಒಂದು ಗಟ್ಟಿ ವ್ಯಕ್ತಿತ್ವವನ್ನು, ಗಟ್ಟಿ ನಾಯಕತ್ವವನ್ನು, ಗಟ್ಟಿ ಹೋರಾಟವನ್ನು, ಗಟ್ಟಿ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹೊಂದಿರುವಂಥ ಮುಖ್ಯಮಂತ್ರಿ ಚಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಅವ್ರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಒಂದು HNBC ಮತ್ತು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನಾವು ಮಾಡ್ತಿರುವಂಥ ಸಾಂಸ್ಕೃತಿಕ ಹಬ್ಬ ಏನಿದೆ ಅದು ಎಲ್ಲ ಕಡೆ ತಲುಪುತ್ತೆ, 48 ದೇಶಕ್ಕೆ ತಲುಪುತ್ತೆ, ಹಾಗೆ 100+ ಕನ್ನಡ ಸಂಘ ಸಂಸ್ಥೆಗಳಿಗೆ ತಲುಪುತ್ತೆ. ಆ ತಲುಪುವ ಸಂದರ್ಭದಲ್ಲಿ ಮೋನಚ್ಛಾದ ಒಂದು ಯುವಕ ಯುವತಿಯರ ಮೈ ನೆರವೇರಿಸಿ ಅವ್ರನ್ನ ಕರಿಬೇಕು ಅಂತ ಒಂದು ಭಾಷಣ ಬೇಕು ನಮಗೆ. ಯಾರನ್ನು ಕರೆಯೋದು ಅಂತ ಯೋಚನೆ ಮಾಡಿದಾಗ ನಾವು ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಇದಕ್ಕೆ ಸೂಕ್ತರು ಅಂತೇಳಿ ಅವ್ರನ್ನ ಕರೆದಿದ್ದೀನಿ. ಅವ್ರಿಗೆ ಅಭಿನಂದನೆಗಳು ಸಹ ತಾವು ದಯಮಾಡಿ ಬಂದಿದ್ದಕ್ಕೆ. ಹಾಗೆ ಸಿಮ್ಲಿಮ್ ನಾಗರಾಜು ಸಾಮಾಜಿಕ ಕಾರ್ಯಕರ್ತ, ರಾಮನಗರದ ಮಹಾತ್ಮ ಗಾಂಧೀಜಿ, ಹಾಗೆ ಕನ್ನಡ ಪರ ಹೋರಾಟಗಾರ, ನಾಗರಿಕರ ಹೋರಾಟಗಾರ, ಇವತ್ತು ಸಾಹಿತ್ಯ